ಹಲೋ, ಯಾರ ನೀನ? ಸರ್ ನಮಸ್ಕಾರ ಗುರುಗಳೇ, ಆಹಾರತ್ರ ಗುರುಗಳೇ. ನಿಮ್ಮಪ್ಪ ಗುರು ಲೈ ಇಡ ಲೈ, ಎಷ್ಟ್ ಸಲ ಹೇಳಿದ್ರು ಅದೇ ರಾಗ ಅದೇ ಹಾಡು ನಿಮ್ದು. ಗುರು ಗುರು ಅಂತ ಪ್ರಾಣ ತಿಂತೀರಾ ನೀವು? ಇಲ್ಲ ಆಹಾರ, ಇಲ್ಲ ಆಹಾರ. ಒಂದ್ 20-30 ಸಲ ಫೋನ್ ಮಾಡಿರ್ತೀಯ ನೀನು? ಏನೋ ಒಂದು ವಾಟ್ಸ್ಆಪ್ ನೋಡಕ್ ಹೋದ್ರೆ ಹಂಗೆ ಟಕ 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 ಅಂತ ಯಾರಿಗೂ ಫೋನ್ ಮಾಡಿದ್ರು ನಿಮ್ದು ಕನೆಕ್ಟ್ ಆಗ್ಬಿಡುತ್ತಲ್ಲ. ಇಲ್ಲ ಇಲ್ಲ ಇಲ್ಲ, ನಾನು ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು, ಫಸ್ಟ್ ಇಯರ್ ಸಲ ಡಿಸ್ಕನೆಕ್ಟ್ ಆಯ್ತು. ಸುಳ್ಳು ಹೇಳ್ಬಿಡ ನೀನು, ಸುಳ್ಳು ಹೇಳ್ಬಿಡ. ನಾನು ಎಷ್ಟು ಕಾಲ್ ನಿಂದು ನಿನ್ನ ಹೆಸರು ಡಯಾನಾ ಎಂ ಏನಂತ ಬರ್ತಾ ಇದೆ ಅದು? ಅದು ಗೊತ್ತಿಲ್ಲ, ನನ್ನ ಹೆಸರು ದಯಾನಂದ ಅಂತ ಹೇಳಿ. ಹಾ, ದಯಾನಾ ಡಯಾನಾ ದಯಾನಂದ ಅಂತ ಬರ್ತಾ ಇದೆ. ಹಾ, ದಯಾನಂದ ಅಂತ ಹೇಳಿ. ನಂದು ಚಿತ್ರದುರ್ಗ. ಏನು? ಏನಿಲ್ಲ, ನಾನೊಂದು ನಿಮ್ಮಲ್ಲಿ ಒಂದು ವಿಷಯ ತಿಳ್ಕೊಬೇಕಿತ್ತು. ನಿಮ್ಮ ಏನು ತಿಳ್ಕೊಬೇಡ ಇಡಪ್ಪ, ನಿಂದು ನೀನ್ ನೋಡ್ಕೊ, ಇನ್ನೊಬ್ರದೆಲ್ಲ ಕೇಳಕ್ ಹೋಗ್ಬೇಡ. ಇಲ್ಲ, ಬೇರೆಯವ್ರದ್ದೇನು ಕೇಳ್ತಿಲ್ಲ, ನನಗೊಂದು ಕುತೂಹಲ ಇರೋದನ್ನ ನಿಮ್ಮ ಹತ್ರ ತಿಳ್ಕೊಬೇಕು ಅಂತ. ಬೇಗ ಬೇಗ. ಖಂಡಿತ, ನಿಮ್ಮೆಲ್ಲ ನಾನು ಅಪ್ಡೇಟ್ಸ್ ಗಳು ನೋಡ್ತಾ ಇರ್ತೇನೆ, ತುಂಬಾ ಒಳ್ಳೆ ಅಪ್ಡೇಟ್ಸ್ ಇದೆ. ಏನ್ ತಿಳ್ಕೊಬೇಕು ಅಂತಂದ್ರೆ, ಈಗ ನೀವು ನಮ್ಮ ಹಿಂದೂ ಪ್ರಕಾರವಾಗಿ ಹಿಂದೂ ಧರ್ಮದ್ದು ಎಲ್ಲಾ ವಿಚಾರಗಳನ್ನ ತಿಳಿಸ್ತಾ ಹೋಗ್ತೀರಾ, ಎಲ್ಲಾದ್ರು ವೈಜ್ಞಾನಿಕವಾಗಿ ನೀವು ಸತ್ಯಾಂಶನ ಹೊರತರ್ತೀರಾ. ಅದೇ ರೀತಿ ಈಗ ಮುಸಲ್ಮಾನರು, ಕ್ರಿಶ್ಚಿಯನ್, ಬೇರೆ ಬೇರೆ ಪರಧರ್ಮಗಳನ್ನ ನೀವು ನಂಬ್ತೀರಾ, ಮತ್ತೆ ಅವುಗಳೆಲ್ಲವೂ ಕೂಡ ಪ್ರಸ್ತುತವಾಗಿದ್ದಾವೆ, ಅವು ಹೆಂಗ್ ಉಟ್ಕೊಂಡ್ವು, ನಮ್ಮ ಹಿಂದೂ ಧರ್ಮ ಹ್ಯಾಗ ಉಟ್ಕೊಂಡ್ತು ಅನ್ನೋದ್ರ ಬಗ್ಗೆ ನೀವು ತುಂಬಾ ಹೇಳಿದ್ರ, ನಾನು ತಿಳ್ಕೊಂಡಿದೀನಿ, ನೋಡಿದೀನಿ. ಶಿವ ನೋಡು, ನಾ ಹಿಂದೂ ಧರ್ಮ ಅಂತ ಯಾವತ್ತೂ ಹೇಳಿಲ್ಲ, ಸನಾತನ ಧರ್ಮ ಅಂತ ಹೇಳಿದೀನಿ ವಿನ ಹಿಂದೂ ಧರ್ಮ ಅಂತ ಹೇಳೇ ಇಲ್ಲ ಜಾಸ್ತಿ. ಆದ್ರೆ ತಿಳ್ಕೋ, ನಾನು ವಿಶ್ವ ಮಾನವ ಧರ್ಮವನ್ನ ಇಷ್ಟಪಡೋನು ಅಂದ್ರೆ ಎಲ್ಲ ಧರ್ಮ ಅನ್ನೋ ಧರ್ಮ ಅನ್ನ ಇಷ್ಟಪಡ್ತೀನಿ ನಾನು. ಆದ್ರೆ ಒಂದ್ ಅರ್ಥ ಮಾಡ್ಕೋ ನೀನು, ಏನಂದ್ರೆ ನನಗೊಂದು ನೈತಿಕ ಹಕ್ಕಿದೆ ಈ ಧರ್ಮದಲ್ಲಿ ಹುಟ್ಟಿರೋದ್ರಿಂದ, ಈ ಧರ್ಮ ಪಾಲನೆ ಮಾಡೋರು ಹೊಟ್ಟೆಲ್ ಹುಟ್ಟಿರೋದ್ರಿಂದ ನಾ ಇದ್ರ ಬಗ್ಗೆ ಅಪಿತಪ್ಪಿ ತಪ್ಪು ಮಾತಾಡಿದ್ರು ಕ್ಷಮೆ ಇದೆ, ಯಾಕಂದ್ರೆ ನಮ್ ತಾಯಿ ಈ ಧರ್ಮ ಅಂತಷ್ಟೇ. ಇನ್ನೊಬ್ಬರ ತಾಯಿ ಬಗ್ಗೆ ಮಾತಾಡುವಾಗ ಯೋಚಿಸ್ಬೇಕು, ನಮ್ಮ ತಾಯಿ ಹತ್ರ ಸಲಿಗೆ ಇರುತ್ತೆ ಅನ್ನೋ ಭಾವನೆಗೆ ಸ್ವಲ್ಪ ಮಾತಾಡಿದ್ರಷ್ಟೇ ವಿನ. ಎಲ್ಲಾ ಧರ್ಮಗಳನ್ನ ನಮ್ಮ ತಾಯಿಯಷ್ಟೇ ಪ್ರೀತಿಸ್ತಾನೆ ಅಹೋರಾತ್ರ, ಯಾಕಂದ್ರೆ ಅಧರ್ಮನ ದ್ವೇಷಿಸ್ತಾನೆ. ಅಧರ್ಮ ಯಾವ್ದು ಅಂದ್ರೆ ಎಲ್ಲಾ ಧರ್ಮಗಳಲ್ಲೂ ಇರೋ ಅಧರ್ಮನ ದ್ವೇಷಿಸ್ತಾನೆ. ಖಂಡಿತ. ಇವಾಗ ಏನು, ಇವಾಗ ಹಿಂದೂ ಧರ್ಮದಲ್ಲಿ ಹೆಣ್ಣ ನಿಂದಕರು ನೋಡು, ರಾಶಿ ರಾಶಿ ಅವ್ರನ್ನೆಲ್ಲ ಕಸ ಹೊಡಿತಾ ಇದೀನಿ. ಎಲ್ಲಾ ಧರ್ಮಗಳಲ್ಲೂ ಹೆಣ್ಣ ನಿಂದಕರು ಅಧರ್ಮೀಯರೇ. ಇವಾಗ ಆತಂಕ ಹುಟ್ಟೋರೆಲ್ಲ ಆತಂಕವಾದಿಗಳು, ಅವ್ರಿಗೆ ಅದೇ ಒಂದು ಅಧರ್ಮ. ಯಾವ ಧರ್ಮದಲ್ಲಾದ್ರೂ ಅಧರ್ಮ ಅದು. ಒಂದು ಧರ್ಮದಲ್ಲಿ ಹೆಚ್ಚಿದ್ರೆ ಅದು ಅವರು ತೊಳ್ಕೊಂಡಿಲ್ಲ ಅಷ್ಟೇ, ಅವರು ಶುದ್ಧ ಆಗ್ಬೇಕು. ಎಲ್ಲಾ ಧರ್ಮದಲ್ಲೂ ಒಳ್ಳೆಯವರಿದ್ದಾರೆ. ಧರ್ಮದ ಭಾಗಕ್ಕಿಂತ ಅಧರ್ಮದ ಭಾಗ ಹೆಚ್ಚಾದಾಗ ಆ ಧರ್ಮ ಕುಂಠಿತಗೊಳ್ಳುತ್ತಷ್ಟೇ ವಿನ. ಧರ್ಮ ಜೀವಂತ ಇದೆ ಅಂದ್ರೆ ಒಳ್ಳೇದಿದೆ ಅಂತ ಅರ್ಥ. ಖಂಡಿತ ಖಂಡಿತ. ಒಳ್ಳೇದೇ ಹೇಳ್ಕೊಡ್ತಾರೆ, ಯಾರು ಸುಳ್ಳು ಹೇಳ್ಬಿಡಿ, ಕಳ್ಳತನ ಮಾಡ್ಬಿಡಿ. ಇವಾಗ ಜೈನ ಬಸದಿಯಲ್ಲಿ, ಬೌದ್ಧ ಸ್ತೂಪಗಳಲ್ಲಿ ಮತ್ತೆ ಮಸೀದಿಗಳಲ್ಲಿ, ದೇವಸ್ಥಾನಗಳಲ್ಲಿ ಏನ್ ಹೇಳ್ಕೊಡ್ತಾರೆ, ಚರ್ಚ್ಗಳಲ್ಲಿ ಏನ್ ಹೇಳ್ಕೊಡ್ತಾರೆ, ಚರ್ಚ್ಗಳಲ್ಲಿ ಕೂಡ ಏನ್ ಹೇಳ್ಕೊಡ್ತಾರೆ. ಮತ್ತೆ ಮಾತಾಡ ನೀನು, ಚರ್ಚ್ಗಳಲ್ಲಿ ಏನ್ ಹೇಳ್ಕೊಡ್ತಾರೆ, ಸುಳ್ಳು ಹೇಳ್ಬಿಡಿ, ಕಳ್ಳತನ ಮಾಡ್ಬಿಡಿ, ಒಳ್ಳೆಯವರಾಗಿರಿ, ಇನ್ನೊಬ್ಬರನ್ನ ನೋಯಿಸ್ಬೇಡಿ, ಹೆಣ್ಣುಗಳನ್ನ ಗೌರವಿಸಿ ಅಪಹರಣ ಮಾಡ್ಬಿಡಿ, ಧರ್ಮದಿಂದ ನಡ್ಕೊಡಿ ಅಂತ ಹೇಳ್ತಾರೆ ಎಲ್ಲ ಧರ್ಮಗಳಲ್ಲೂ. ಇನ್ನು ಪ್ರಾಣಿಗಳನ್ನ ತಿನ್ನುವ ವಿಚಾರದಲ್ಲಿ ಎಲ್ಲಾ ಧರ್ಮಗಳಲ್ಲೂ ತಾಯಿಯನ್ನ ಕೊಲ್ಲಬೇಡಿ, ಮಕ್ಕಳು ತಾಯಿ ಇರೋವಾಗ ಅವ್ರಿಗೆ ತೊಂದರೆ ಮಾಡ್ಬೇಡಿ, ಮತ್ತೆ ಗರ್ಭಿಣಿ ಪ್ರಾಣಿಗಳನ್ನ ಹಿಂಸೆ ಮಾಡ್ಬೇಡಿ, ಅವಾಗ ತಾನೆ ಹುಟ್ಟಿರೋ ಮರಿಗಳನ್ನ ಕೊಲ್ಲಬೇಡಿ, ಈ ಅರ್ಥವಿಲ್ಲದೆ ಕಾರಣವಿಲ್ಲದೆ ಈ ಪ್ರಾಣಿ ಹಿಂಸೆ ಮಾಡ್ಬೇಡಿ, ಮರಗಳನ್ನ ಕಡಿಬೇಡಿ, ಇದನ್ನ ಹೇಳ್ತಾರೆ. ಸತ್ತ ಮರಗಳನ್ನ ಬೇಕಾದ್ರೆ ಬಳಸ್ಕೊಳ್ಳಿ. ಎಲ್ಲ ಧರ್ಮಗಳು ಇದನ್ನ ಹೇಳದ, ಎಲ್ಲಾ ಧರ್ಮಗಳಲ್ಲೂ ಸಸ್ಯಾಹಾರಿಗಳಿದ್ದಾರೆ, ಮಾಂಸಾಹಾರಿಗಳಿದ್ದಾರೆ. ಆದ್ರೆ ಅಹಿಂಸಾ ಪರಮೋ ಧರ್ಮ ಅಂತ ಎಲ್ಲಾ ಧರ್ಮಗಳು ಅಹಿಂಸೆನೆ ಹೇಳೋದು. ಅಹೋರಾತ್ರನಿಗೆ ಹುಟ್ಟಿರೋ ತಾಯಿ ಹುಟ್ಟಿದ ತಕ್ಷಣ ಹೇಳ್ಕೊಟ್ಟ ಧರ್ಮ, ಇದ್ರ ಬಗ್ಗೆ ಮಾತಾಡೋ ಅಧಿಕಾರ ಇದೆ, ಹಕ್ಕಿದೆ. ಇನ್ನೊಂದು ಧರ್ಮದ ಬಗ್ಗೆ ಯಾಕೆ ಮಾತಾಡ್ಬೇಕು ಪಾಪ, ಅವ್ರ ಧರ್ಮನ ಅವ್ರು. ಇವಾಗ ನೀನೇನ್ ಹೇಳ್ತಿದ್ಯ, ನಿಮ್ ಧರ್ಮ ಇನ್ನೊಬ್ರ ಮನೆ ಕಸ ಯಾಕೆ ಗುಡಿಸ್ತಿಲ್ಲ ಅಂತ. ನಮ್ಮನೆ ಕಸ ಗುಡಿಸ್ಕೋಬೇಕು ನಾನು,
ಇನ್ನೊಬ್ಬರ ಮನೆ ಕಸ ಯಾಕೆ ಗುಡಿಸ್ಬೇಕು? ಅವರು ಗುಡಿಸ್ಕೋತಾರೆ. ಯಾರ ಕಸ ಕರೆಕ್ಟ್ ಆಗಿ ಗುಡಿಸ್ಕೊಂಡು ಕ್ಲೀನ್ ಆಗಿ ಇಟ್ಕೋತಾರೋ ಅವ್ರ ಧರ್ಮ ಸ್ಟ್ರಾಂಗ್ ಆಗತ್ತೆ ಅಷ್ಟೇ. ಆದ್ರೆ ಅಹೋರಾತ್ರನ ಗುರಿ ಇರೋದು ವಿಶ್ವದ ಎಲ್ಲರೂ ಒಳ್ಳೆ ಕುಲ ಮತಗಳನ್ನ ಮರೆತು ಒಂದು ಧಾರ್ಮಿಕವಾಗಿ ಒಳ್ಳೆ ರೀತಿ ಧರ್ಮ ಅಂದ್ರೆ ಏನ್ ಗೊತ್ತೇನು, ಧರ್ಮ ದೇವ ಮಾಡಿದ್ದಲ್ಲ, ಧರ್ಮ ಮಾನವ ಮಾಡಿಕೊಂಡಿದ್ದು. ದೇವರನ್ನ ಹುಡುಕುವವರು ಹುಡುಕಿದ ನಂತರ ಬಿಟ್ಟು ಹೋದ ದಾರಿಯನ್ನ ಧರ್ಮ ಅಂತಾರೆ. ಅಷ್ಟೇ, ಎಲ್ಲಾ ಧರ್ಮಗಳು ಅದೇ ರೀತಿ ಆಗಿರೋದು. ದೇವರನ್ನ ಹುಡುಕ ಹೊರಟವರು ಹುಡುಕಿದ ನಂತರ ಅವರು ನಡೆದ ದಾರಿಯನ್ನ ಸುಲಭ ಮಾರ್ಗ ಅಂತೇಳಿ ಧರ್ಮ ಅಂತಾರಷ್ಟೇ. ಆ ಧರ್ಮ ಎಲ್ಲ ಒಳ್ಳೇದೆ, ಯಾವ್ದು ಕೆಟ್ಟದಿಲ್ಲ. ಅಂತರಾಳದ ಮಾತಿದು. ಹೌದು, ಕರೆಕ್ಟ್. ನಾನು ಇವಾಗ ನೀವ್ ಹೇಳಿದ್ರಲ್ಲ, ನಾನು ಎಲ್ಲ ಧರ್ಮವನ್ನು ಪ್ರಯತ್ನಿಸ್ತೀನಿ ಅಂದ್ರೆ ಬೇರೆ ಧರ್ಮದ ಬಗ್ಗೆ ಹೇಳಿಲ್ಲ ನಾನು. ಬೇರೆ ಅದ ನೀವ್ ಹೇಳಿದ್ರಲ್ಲ ಬೇರೆಯವ್ರ ಮನೆ ಕಸ ನಿನ್ ಗುಡ್ಸು ಅಂತ ಕೇಳ್ತಿದ್ದೆ, ನಾನು ಅದ ಆ ತರ ಮಾಡಿಲ್ಲ. ಎಲ್ಲ ಧರ್ಮನು ಪ್ರಯತ್ನಿಸ್ತೀನಿ, ಬಟ್ ನನ್ನ ಮದರ್ ಧರ್ಮ ಇದು. ನನ್ನ ಎತ್ತು ತಾಯಿ ಧರ್ಮದಲ್ಲಿ ಮಾತಾಡ್ಬೋದು, ಹುಟ್ಟಿನಿಂದ ಕಲ್ತಿದ್ದೀನಿ. ತಾತ ಮುತ್ತಾತಂದ್ರಿಂದ ಬಂದಿರೋ ಬಳುವಳಿಯಾದ ಅಮ್ಮನಿಂದ ತಾತನಿಂದ ಕೇಳಿ ಹೇಳ್ತಾ ಇದ್ದೀನಿ ಅಷ್ಟೇ. ಹೌದೌದು, ನನ್ ಕುತೂಹಲ ಏನಂತಂದ್ರೆ, ಹೌದು ಅಹೋರಾತ್ರ ಅವ್ರೆ, ನಿಮ್ಗೆ ಗೊತ್ತಿದೆ, ನೀವೇನಾದ್ರೂ ನನಗೆ ತಿಳಿಸ್ಕೊಡ್ಬೋದಾ ಅಂತ. ಅಂದ್ರೆ ನನಗೆ ಈಗ ಹಿಂದೂ ಧರ್ಮ ಹೇಗೆ ಹುಟ್ಕೊಂತು ಅನ್ನೋದಕ್ಕಿಂತ ಹಿಂದೂ ಧರ್ಮದಲ್ಲಿ ಹಿಂದೆ ಏನೇನಿತ್ತು, ಇತಿಹಾಸ ಏನೇನಿದೆ ಅನ್ನೋದ್ರ ಬಗ್ಗೆ ನೀವು ಹೇಳಿದ್ರಲ್ಲ. ಒಂದು ತಿಮಿಂಗಲ ಕೂಡ ಒಂದು ಸಮುದ್ರನೆಲ್ಲ ಅಳಿಯೋಕಾಗಲ್ಲ ಕತ್ತೆ. ಏನೋ ಸ್ವಲ್ಪ ಹೇಳಿದ್ರೆ ಬಂದು ನನ್ನೇ ಸ್ವಲ್ಪ ಹೇಳಿದ್ರೆ ಸುಮಾರ್ಸಲ ಅಹೋರಾತ್ರ ಅವರೇ, ಒಂದ್ ನಿಮಿಷ. ನಾನು ಸುಮಾರು ಸಲ ನನ್ನ ಸ್ನೇಹಿತರ ಜೊತೆಗೆ ಏನಾದ್ರೂ ಹಿಂಗೆ ಡೆಬಿಟ್ ಕೂತ್ಕೊಂಡಾಗ ಸುಮಾರು ಸಲ ನಿಮ್ಮನ್ನ ಎಕ್ಸಾಂಪಲ್ ತಗೊಂಡು ನಾನು ಹೇಳ್ತಿರ್ತೀನಿ, ಹಿಂಗೆ ಒಬ್ರು ಇದಾರೆ ಅವ್ರು ಹೇಳ್ತಾರೆ, ಸುಮಾರು ಚೆನ್ನಾಗಿ ಹೇಳ್ತಾರೆ ಎಲ್ಲಾ ವಿಷಯದ ಬಗ್ಗೆ, ಅವರು ಎಲ್ಲಾ ಕ್ಷೇತ್ರದಲ್ಲೂ ನಾನು ಹಿಡಿದಿದೆ ಅಂತ. ಸುಳ್ಳು ಅವ್ರಿಗೆ ಹೇಳು, ನಿನ್ ಫ್ರೆಂಡ್ಸ್ ಕೇಳಿಸ್ಕೊಳ್ಳಿ ಆಡಿಯೋ, ನೀನ್ ಹೇಳಿರೋದಿಲ್ಲ ಸುಳ್ಳು. ಇವನೊಬ್ಬ ಚಿಕ್ಕ ಮೀನು, ತಿಮಿಂಗಲ ಅಲ್ಲ, ಚಿಕ್ಕ ಮೀನು. ಅದು ಅದು ನೀವ್ ಹೇಳೋದು, ನೀವ್ ಹೇಳ್ಬಹುದು, ಬಟ್ ನೀವ್ ಹೇಳಿರೋದನ್ನ ನೀವ್ ತಿಳಿಸ್ಕೊಟ್ಟಿರೋದನ್ನ ನಾನು ಸುಮಾರು ನೋಡಿದೀನಿ. ಆಯ್ತಮ್ಮ, ಏನು ಮಾಡ್ಬೇಡ, ಏನ್ ನೀನ್ ತಿಳಿದಿದ್ಯೋ ಆ ತಿಳುವಳಿಕೆಯನ್ನ ಪ್ರಸಾರ ಮಾಡು. ಈ ಕಬ್ಬಿನ ಜಲ್ಲೆಯನ್ನ ಎಲ್ಲರಿಗೂ ಕೊಡಕೋಬೇಡ. ಅಹೋರಾತ್ರ ಕಬ್ಬಿನ ಜಲ್ಲೆ ಆ ರಸ ಅಂಚು ನೀನ್ ಬೇಕಾದ್ರೆ. ಇಲ್ಲ ಇಲ್ಲ, ನೀವ್ ಹೇಳ್ತಿರ್ಬಹುದೇನೋ, ಬಟ್ ನನ್ ಕುತೂಹಲ ನೀವ್ ತಿಳಿಸ್ಕೊಡ್ತೀರಾ ಅನ್ನೋದೊಂದು. ಎಷ್ಟ ತಿಳಿಸ್ಕೊಡಕ್ ಆಗಲ್ವೋ ನನಗೆ, ಈ ಜನ್ಮ ಎಲ್ಲ ಸವೆದ್ರು ಕೂಡ ಧರ್ಮನ ತಿಳಿಸ್ಕೊಡೋ ಯೋಗ್ಯತೆ ಇಲ್ವೋ ಇವನು? ನನ್ ಪ್ರಕಾರವಾಗಿ ನೀವು ಅದಕ್ಕೋಸ್ಕರನೇ ಹುಟ್ಟಿದ್ರೆ ನಿಮ್ ಕರ್ತವ್ಯನೇ ಅದು ಅಂತ ತಿಳ್ಕೊಂಡಿದ್ದೀನಿ. ಅದು ನಿನ್ನ ಭಾವನೆ ಅಷ್ಟೇ, ಆಗಲ್ವೋ ಅದು? ಏನ ಇದು ನಮ್ಮ ಗುಂಪು, ನನ್ನ ಮಾತು ಕೇಳಿಸ್ಕೊಳ್ಳೋ, ನನ್ನ ಭಾಷೆ ಕೇಳಿಸ್ಕೊಳ್ಳೋ ಜನಕ್ಕೆ ಒಳಿತಾದ್ರೂ ಆಗ್ಬೋದು, ಕೆಡಕಾದ್ರೂ ಆಗ್ಬೋದು. ಅಥವಾ ಇದು ಏನು ಉಕ್ಕಿದ ಹಾಲು, ಯಾರ ಮಾತು ಕೇಳಿ ಉಕ್ಕತ್ತೆ? ಹರಿದಿದೆ ಅದು ಅವ್ರ ಹತ್ರ ಅನ್ನೋ ಪೇಜ್ ಅಲ್ಲಿ ಅಷ್ಟೇ. ಆ ಹಾಲು ಕಳ್ಕೊಳ್ಬಹುದು, ಇಲ್ಲಾಂದ್ರೆ ಸ್ಟವ್ ಅಲ್ಲಿ ಬಿದ್ದು ಸುಟ್ಟ ಹೋಗ್ಬೋದು. ನಾನಿವತ್ತೇ ಫಸ್ಟ್ ಟೈಮು ನಿಮಗೆ ಕಾಲ್ ಮಾಡಿದ್ದು, ಮೊನ್ನೆಯಿಂದ. ಆಕ್ಚುಲಿ ನಾನು ಈ ಒಂದು ವರ್ಷದಿಂದ ನಿಮ್ಮ ಎಲ್ಲಾ ವಿಡಿಯೋ ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ, ಬಟ್ ನಾನು ನಿಮ್ ನಂಬರ್ಗೂ ಟ್ರೈ ಮಾಡಿರ್ಲಿಲ್ಲ, ನಾನು ನಿಮಗೆ ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಮೊನ್ನೆ ಫೇಸ್ಬುಕ್ ಅಲ್ಲಿ ನಿಮ್ ನಂಬರ್ನ ನೀವೇ ಡಿಸ್ಪ್ಲೇ ಮಾಡಿದ್ರಿ, ಸೊ ಸೇವ್ ಮಾಡ್ಕೊಂಡಿದ್ದೆ. ಇವಾಗ ನನ್ನ ಮನಸ್ಸಿಗೆ ಕೇಳಿದ್ದನ್ನ ಇವ್ರನ್ನ ಕೇಳಿದ ತಿಳಿದ ಗೊತ್ತಾಗಬಹುದಲ್ವೇ ಅಂತ ನಿಮಗೆ ನಾನು ಕಾಲ್ ಮಾಡಿದೆ. ಇಲ್ಲ, ಒಳ್ಳೆತನ ಬೆಳೆಸ್ಕೊಳ್ಳೋದೆ ಧರ್ಮ ಕಣ, ಮಕ್ಕಳಿಗೂ ಅರ್ಥ ಆಗ್ಬಿಡುತ್ತೆ ಯಾವ ಧರ್ಮ. ಒಪ್ಕೋತೀನಿ, ನೀವು ಧರ್ಮ ಅಂದ್ರೆ ಧರ್ಮದಲ್ಲಿ ಏನ್ ಹೇಳ್ತೀರಾ, ಧರ್ಮ ಹಿಂಗೆ ಏನು, ನ್ಯಾಯನೇ ಧರ್ಮ, ಒಳ್ಳೆತನನೇ ಧರ್ಮ, ಅದು ಕರೆಕ್ಟ್ ಒಪ್ಕೋತೀನಿ. ಖಂಡಿತ ಖಂಡಿತ, ನನಗೆ ನನ್ ಕುತೂಹಲ ಏನಂದ್ರೆ, ಈಗ ಈ ಪ್ರಪಂಚದಲ್ಲಿ ಈಗ ಏನು ಶ್ರೀಕೃಷ್ಣ ಶ್ರೀರಾಮ ಕೃಷ್ಣ ರಾಮ ರಾವಣ ಇಬ್ರು ಒಂದೇ ಧರ್ಮ, ಹಿಂದೂ ಧರ್ಮ ಎಲ್ಲ ಮತ್ತೆ ಮಾತಾಡ್ಬೇಡ ಕತ್ತೆ. ಹೇಳಿ, ಇದು ಜನ ಕೇಳಿಸ್ಕೊತಾ ಇದಾರೆ. ಯಾವನ ಇವನು ತಲೆ ತಿನ್ನೋ ಪಾರ್ಟಿ? ಆಯ್ತು ಹೇಳಿ, ಇನ್ನೊಂದ್ಸಲ ಮಧ್ಯೆ ಮಾತಾಡಿದ್ರೆ ಇಟ್ಟು ಬಿಡ್ತೀನಿ ಫೋನು. ಆಯ್ತಾಯ್ತು, ರಾಮ ರಾವಣ ಇಬ್ರು ಹಿಂದೂ ಧರ್ಮನೇ, ನೀನ್ ಹೇಳದಂಗೆ ಸನಾತನ ಧರ್ಮ. ಹೌದು, ಆ ರಾಮ ರಾವಣ ಇಬ್ರು ಧರ್ಮ ಆದ್ರೆ ರಾಮ ಧರ್ಮ ರಾವಣ ಅಧರ್ಮ. ಕೃಷ್ಣ ಕಂಸ ಇಬ್ರು ಅಕ್ಕನ ಮಗನೇ ಕಂಸನಿಗೆ, ಕಂಸ ಅಧರ್ಮ ಕೃಷ್ಣ ಧರ್ಮ. ಹಾಗೆಯೇ
ಪಾಂಡವರು ಕೌರವರು ಒಂದೇ ಧರ್ಮನೇ. ಆದ್ರೆ ಕೌರವರು ಅಧರ್ಮ, ಪಾಂಡವರು ಧರ್ಮ ಇಷ್ಟೇ. ಹೀಗೆ ಪ್ರತಿಯೊಂದು ಧರ್ಮದಲ್ಲೂ ಅಧರ್ಮ ಧರ್ಮ ಇರುತ್ತೆ. ಆ ಅಧರ್ಮನ ಮಾತ್ರ ನಾವು ದೂರ ತಳ್ಳಿ ಧರ್ಮವನ್ನು ಸ್ಥಾಪನೆ ಮಾಡದೆ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾರಾದ್ರೂ ನಿನ್ನಂತ ಅವರು ಉಟ್ಕೊಂಡು ಧರ್ಮವನ್ನು ರಕ್ಷಣೆ ಮಾಡ್ತಾ ಹೋಗ್ಬೇಕು ವಿನಃ ಎಲ್ಲರ ಮನೆ ಕಸ ಒಬ್ಬನೇ ಹೊಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಿಮ್ ನಿಮ್ ಮನೆ ಕಸ ನೀವು ಹೊಡ್ಕೊಳ್ಳಿ, ಪಕ್ಕದ ಮನೆ ಧರ್ಮದ ಬಗ್ಗೆ ಪಾಪ ಅವ್ರ ಬಗ್ಗೆ ನಾವ್ಯಾಕೆ ಮಾತಾಡ್ಬೇಕು, ನಮ್ ಧರ್ಮ ನಾವು ಸ್ವಚ್ಛ ಮಾಡ್ಕೊಳ್ಳೋಣ. ಅಂದ್ರೆ ನಿಮ್ ಪ್ರಕಾರವಾಗಿ ಆಯಾ ಧರ್ಮದಲ್ಲಿ ಅವ್ರ ಪಾಲನೆ ಮಾಡ್ಕೊಳ್ತಾರೆ, ಮಾಡ್ಕೊತಾರೆ, ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದೇ. ನಿಮ್ ಧರ್ಮ ನೀವು ಕಸ ಗುಡಿಸ್ಕೊಳ್ರು ಎಕ್ಸ್ಪೆಕ್ಟ್ ಮಾಡಬಾರ್ದು. ದೇಶದ ಅಹಿತಕ್ಕೆ ಬಂದಾಗ ಅದನ್ನ ನಾವು ಖಂಡಿಸ್ಬೇಕು, ಇದು ತೊಂದರೆ ಆಗ್ತಿದೆ ಅಂತ ಅಷ್ಟೇ. ಧರ್ಮದ ಹೆಸರುಗಳು ಹೇಳ್ಕೋಬಾರ್ದು. ಅವನು ಯಾವಾಗ ತಪ್ಪು ಮಾಡಿದ್ನ, ಅವನು ಅವನ ಧರ್ಮಕ್ಕೂ ಸೇರಿದವನಲ್ಲ. ಅವನು ಅವನು ಒಬ್ಬ ಅಧರ್ಮಿ ಅಷ್ಟೇ. ಅವನು ಯಾರೇ ಆಗಿರ್ಲಿ ತಪ್ಪು ಮಾಡಿದಾನೆ ಅಂದ್ರೆ ಅವ್ರ ಧರ್ಮಕ್ಕೂ ಸೇರಿದವನಲ್ಲ. ಇದನ್ನ ಸೂಕ್ಷ್ಮವಾದ ಸಬ್ಜೆಕ್ಟ್ ಇದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಿಹಿ ತಿಂತಾರೆ, ಅರ್ಥ ಮಾಡ್ಕೊಳ್ದಿದ್ರೆ ವಿಷ ತಿಂತಾರಷ್ಟೇ. ಸಿಂಪಲ್ ಕಣ. ಎಲ್ಲಾ ಧರ್ಮದಲ್ಲೂ ಇವಾಗ ಏನೋ ನಡೀತಾ ಇದೆ, ಎಂತ ವಿಚಾರಗಳು, ಎಂತ ಜನ ರಕ್ತ ತರ್ಪಣ ಮಾಡಿ ಸ್ವಾತಂತ್ರ್ಯ ತಂದ್ಕೊಟ್ರು. ಆ ಸ್ವಾತಂತ್ರ್ಯದ ಗದ್ದುಗೆ ಏರಿ ಇವರು ಮತ್ತೆ ಮಾತಾಡ ನೀನು. ಹಾ, ಮಧ್ಯ ಒಳ್ಳೆ ಲೂಸ್ ಪಾರ್ಟಿ ಸಿಕ್ಕಿದೆಯಲ್ಲ ನೀನು. ಆ ರಕ್ತ ತರ್ಪಣ ಮಾಡಿ ಸ್ವಾತಂತ್ರ್ಯ ತಂದ್ಕೊಟ್ರು. ಆ ಸ್ವಾತಂತ್ರ್ಯದ ಗದ್ದುಗೆ ಏರಿ ವಿಕೃತ ತಾಂಡವ ಆಡ್ತಾ ಇದಾರಲ್ಲ ರಾಜಕಾರಣಿಗಳು, ನಾಚಿಕೆ ಆಗಲ್ಲ. ಈ ಗದ್ದುಗೆಗಳ ಹಿಂದೆ ಎಷ್ಟು ದೊಡ್ಡ ರಕ್ತ ತರ್ಪಣ ಇದೆ. ಕೂತ್ಕೊಂಡ್ರೆ ಅಲ್ಲಿ ಸರಿಯಾಗಿ ನಡೆಸಬೇಕು. ಐಷಾರಾಮಿ ಬದುಕುಗಳು ಬದುಕೋಕಲ್ಲ, ಇಲ್ಲಿ ಕೂತ್ಕೋಬೇಕಾಗಿರೋದು. ಐಷಾರಾಮಿ ಬದುಕುಗಳು ಬದುಕಬೇಕು ಅಂದ್ರೆ ನೀವು ವ್ಯಾಪಾರಗಳು ಮಾಡಿ, ವ್ಯವಹಾರಗಳು ಮಾಡಿ, ಇದನ್ ತಿಳ್ಕೋಬೇಕಷ್ಟೇ. ಫೋನ್ ಮಾಡಿ ನೀನೇ ಬಂದು ಕಸ ಗುಡಿಸು ಅಹೋರಾತ್ರ, ಇದು ತಪ್ಪಾಗ್ಬಿಡುತ್ತೆ ಹೇಳ್ತಾ ಇನಿ. ಇವನ್ ಕೆಲ್ಸ ಇವನ್ ಮಾಡ್ತಾ ಇನಿ, ನಿಮ್ ಕೆಲ್ಸ ನೀವು ಮಾಡಿ. ಫೋನ್ಗಳು ದಯವಿಟ್ಟು ಮಾಡ್ಬಿಡಿ ಕನ್ನಡಿಗರೇ. ಈ ಆಡಿಯೋ ಎಲ್ಲರೂ ಕೇಳಿಸ್ಕೊಳ್ಳಿ. ಇವನೊಬ್ಬ ಕ್ರ್ಯಾಕ್ ಅಹೋರಾತ್ರ ಬೈತಾನೆ, ಇವನಿಗೆ ಫೋನ್ ಮಾಡ್ಬಿಡಿ. ಬೆಳಗ್ಗೆ ರಾತ್ರಿ 3 ಗಂಟೆವರೆಗೂ ಮೆಸೇಜಸ್ ವಾಟ್ಸ್ಆಪ್ ನೋಡಿದೀನಿ. ಯಾವ್ದು ಒಳ್ಳೇದು, ಯಾವ್ದು ಪಾಪ, ಯಾರು ಕಷ್ಟದಲ್ಲಿರ್ತಾರೋ ಯಾವ್ದು ಬಿಡಂಗಿಲ್ಲ. ಬೆಳಗ್ಗೆ 10:00 ಎದ್ದು ಇನ್ನೂ ಎಲ್ಲೂ ಕೆಲ್ಸಕ್ಕೋಗ್ಲಿಲ್ಲ, ಏನೂ ಮಾಡಕ್ಕಾಗ್ಲಿಲ್ಲ, ಕಂಟಿನ್ಯೂಸ್ ವಾಟ್ಸ್ಆಪ್ಗಳು. ದಯವಿಟ್ಟು ಯಾರು ವಾಟ್ಸ್ಆಪ್ ಮಾಡ್ಬಿಡಿ. ಇವನನ್ನ ಬಿಟ್ಬಿಡಿ, ಇವನಿಗೆ ತೋಚಿದ ಕೆಲಸ ಮಾಡ್ಕೊಂಡಿರ್ತಾನೆ. ಫೋನ್ಗಳು ಮಾಡ್ಬಿಡಿ, ಮತ್ತೆ ಬೈದ್ರೆ ನಿಮಗ್ ಚೆನ್ನಾಗಿರಲ್ಲ. ಬಿಟ್ಬಿಡಿ ಇವನನ್ನ, ಕಂಟಿನ್ಯೂಸ್ ಮೆಸೇಜ್ ಮಾಡ್ತಾ ಇದೀರ ನೀವು. ಆಯ್ತು ಆಯ್ತು ಅವರ ಧನ್ಯವಾದಗಳು.